ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ನಿಮಗೆ ವಾರಣಾವತದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆದರೆ ಪಾಂಡವರು ಕಟ್ಕೊಂಡ ರಾಜಧಾನಿ ಇಂದ್ರಪ್ರಸ್ಥ ಅಂತ ಇತ್ತಲ್ಲ, ಅದೇನಾಯಿತು? ಯಮುನಾ ನದಿಯ ಕಿನಾರೆಯಲ್ಲಿ ಅವರು ನಿರ್ಮಾಣ ಮಾಡಿಕೊಂಡ ಆ ರಾಜಧಾನಿ ಇದ್ದಿದ್ದಾದರೂ ಎಲ್ಲಿ, ಮತ್ತು ಅದರ ಅವಶೇಷಗಳು ಅಂತ ಎಲ್ಲಾದರೂ ಸಿಕ್ಕಿವ್ಯಾ? ಮಯಸಭೆ ನಿರ್ಮಾಣವಾಗಿದ್ದ ಆ ಭವ್ಯ ನಗರವಿದ್ದ ಸ್ಥಳದಲ್ಲಿ ಈಗ ಏನಿದೆ ಅನ್ನೋ ಕುತೂಹಲಕಾರಿ ವಿಷಯನ ಇಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಿದ್ದೀನಿ. ಸ್ನೇಹಿತರೆ, ಭಾರತದ ಇತಿಹಾಸವನ್ನು ಹುಡುಕೋ ಪ್ರಯತ್ನವಾಗಿ ಅಲ್ಲಿ ಒಂದು ಉತ್ಖನನ ನಡೀತು. ಮೊಘಲರು, ಅವರ ಹಿಂದಿನ ಅರಸರು ಯಾರೆಲ್ಲ ಭಾರತವನ್ನು ಆಳಿರಬಹುದು, ಅದಕ್ಕಿಂತಲೂ ಮೊದಲಿನ ಏನಾದರೂ ಕುರುಹುಗಳು ಸಿಗುತ್ತಾ ಅಂತ ಮಾಡ್ತಾ ಇದ್ದ ಆ ಉತ್ಖನನದಲ್ಲಿ ಪ್ರಾಚ್ಯವಸ್ತು ಸಂಶೋಧಕರಿಗೆ ಇತಿಹಾಸದ ಅತಿದೊಡ್ಡ ಭಂಡಾರನೇ ಸಿಕ್ಕಿಬಿಡ್ತು. ಅಲ್ಲಿ ಸಿಕ್ಕ ಪಳೆಯುಳಿಕೆಗಳನ್ನು, ಅವುಗಳ ಪರೀಕ್ಷಾ ವರದಿಯನ್ನು ಕಂಡ ಇತಿಹಾಸ ಸಂಶೋಧಕರು ಆಶ್ಚರ್ಯಕ್ಕೀಡಾಗಿದ್ರು. ಯಾಕೆಂದರೆ ಅದು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಕನ್ನಡಿ ಹಿಡಿತಾ ಇತ್ತು. ಇನ್ನೇನು, ಅಲ್ಲಿ ಸಿಕ್ಕ ಮಡಿಕೆಗಳು ಹಾಗೂ ಇನ್ನಿತರ ವಸ್ತುಗಳನ್ನು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕ ವಸ್ತುಗಳ ಜೊತೆಗೆ ತಾಳೆ ಹಾಕ್ತಾ ಅವುಗಳ ಕಾಲಮಾನವನ್ನು ಹುಡುಕೋ ಪ್ರಯತ್ನ ಆರಂಭವಾಯಿತು. ಅದರ ಫಲಿತಾಂಶ ಏನು ಅಂದರೆ, ಅಲ್ಲಿ ಸಿಕ್ಕ ವಸ್ತುಗಳು ಸಂಶೋಧಕರನ್ನು ಕರ್ಕೊಂಡು ಹೋಗಿದ್ದು ಮಹಾಭಾರತದ ಕಾಲಕ್ಕೆ. ಅಂದಹಾಗೆ ಅವತ್ತು ಪುರಾತತ್ವ ಇಲಾಖೆ ಉತ್ಖನನವನ್ನು ಮಾಡಿದ್ದು ದೆಹಲಿಯ ಇತಿಹಾಸ ಪ್ರಸಿದ್ಧ ಪುರಾಣ ಖಿಲ್ಲಾದಲ್ಲಿ. ಗೆಳೆಯರೇ, ಮಹಾಭಾರತದಲ್ಲಿ ಅರಗಿನ ಮನೆಯ ಪ್ರಕರಣ ನಡೆದ ನಂತರ ಪಾಂಡವರು ಒಂದಷ್ಟು ದಿನ ಅಜ್ಞಾತವಾಸದಲ್ಲಿರ್ತಾರೆ. ಆ ನಂತರ ದ್ರೌಪದಿಯ ಸ್ವಯಂವರದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಕೂಡ ಬ್ರಾಹ್ಮಣ ವೇಷಧಾರಿಗಳಾಗಿ ಸ್ವಯಂವರದಲ್ಲಿ ಭಾಗವಹಿಸಿ ದ್ರೌಪದಿಯನ್ನು ಮದುವೆಯಾದ ನಂತರ ಪಾಂಡವರು ಬದುಕಿರೋದು ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಅವನವರನ್ನು ಮತ್ತೆ ಅನಿವಾರ್ಯವಾಗಿ ಹಸ್ತಿನಾವತಿಗೆ ಕರೆಸ್ಕೊಳ್ತಾನೆ, ಮತ್ತು ಪಾಂಡವರು ಹಾಗೂ ಕೌರವರ ವೈಷಮ್ಯವನ್ನು ಕಡಿಮೆ ಮಾಡೋ ಸಲುವಾಗಿ ಅವರಿಗೆ ಒಂದಷ್ಟು ಭೂಪ್ರದೇಶವನ್ನು ಕೊಟ್ಟು ಹಸ್ತಿನಾವತಿಯಿಂದ ಅವರು ದೂರ ಉಳಿಯೋ ಹಾಗೆ ಮಾಡೋ ತೀರ್ಮಾನಕ್ಕೆ ಬಂದ ಧೃತರಾಷ್ಟ್ರ ಹಾಗೆ ಕೊಡೋದಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಇಂದ್ರಪ್ರಸ್ಥವನ್ನು. ಅವತ್ತಿಗೆ ಅದು ಕುರುಗಳ ಪಾಲಿಗೆ ಪರಿತ್ಯಕ್ತ ನಗರ ಆಗಿತ್ತು. ಅಲ್ಲಿ ಏನೂ ಇರಲಿಲ್ಲ, ಸುತ್ತ ಕಾಡು ಬಳ್ಕೊಂಡಿತ್ತು, ಅಲ್ಲಿನ ಜಮೀನುಗಳು ವ್ಯವಸಾಯ ಯೋಗ್ಯ ಆಗಿರಲಿಲ್ಲ. ಇಂಥ ಅನುಪಯುಕ್ತ ಭೂಮಿಯನ್ನು ಪಾಂಡವರಿಗೆ ಕೊಟ್ಟು ನೀವಲ್ಲಿ ನಿಮ್ಮ ರಾಜಧಾನಿಯನ್ನು ಕಟ್ಕೊಂಡು ಬದುಕೊಳ್ಳಿ ಅಂತ ಧೃತರಾಷ್ಟ್ರ ಅವರನ್ನು ಕಳುಹಿಸಿಕೊಟ್ಟ. ಪಾಂಡವರು ಕೂಡ, ನಮಗೆ ಈ ಆಸ್ತಿ ಸಾಕಾಗಲಿಲ್ಲ, ನಿಮಗೆ ಒಳ್ಳೆ ಸಂಪದ್ಭರಿತ ಭೂಮಿ, ನಮಗೆ ನಿರುಪಯುಕ್ತ ನೆಲವನ್ನು ಕೊಡ್ತಾ ಇದ್ದೀರಾ ಅಂತ ಅವ್ರ ಜೊತೆ ಜಗಳಕ್ಕೆ ನಿಲ್ಲಿಲ್ಲ. ಬದಲಿಗೆ ಅವರು ಬರಡೆಮ್ಮೆ ಬಂದಷ್ಟೇ ಲಾಭ ಅಂದ್ಕೊಂಡು ಸಿಕ್ಕ ಇಂದ್ರಪ್ರಸ್ಥವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾದರು. ಕಾಲಕ್ರಮೇಣ ಅಲ್ಲೊಂದು ರಾಜಧಾನಿ ನಿರ್ಮಾಣ ಆಯಿತು, ಜನವಸತಿ ಶುರುವಾಯಿತು, ವ್ಯಾಪಾರ ವ್ಯವಹಾರಗಳು ಆರಂಭವಾದವು. ಅದನ್ನು ಇನ್ನಷ್ಟು ವಿಸ್ತರಿಸುವ ಸಮಯದಲ್ಲೇ ಖಾಂಡವ ವನವನ್ನು ದಹಿಸಿ ಅದನ್ನು ಕೂಡ ವ್ಯವಸಾಯ ಯೋಗ್ಯ ವಾಸಯೋಗ್ಯ ಭೂಮಿಯನ್ನಾಗಿ ಮಾಡಿಕೊಳ್ಳಲಾಯಿತು. ಅಂದರೆ ಕಾಡು ಕಡಿದು ಅಲ್ಲಿ ನಗರೀಕರಣವನ್ನು ಮಾಡಲಾಯಿತು. ಪಾಂಡವರು ಆ ನಿರುಪಯುಕ್ತ ಭೂಮಿಯನ್ನು ಕೊಟ್ಟವರೇ ಅಸೂಯೆ ಪಡೋ ಹಾಗೆ ಅದನ್ನು ಅಭಿವೃದ್ಧಿ ಮಾಡಿದರು. ಅದನ್ನು ನೋಡಿ ದುರ್ಯೋಧನ ಸಹಜವಾಗಿ ಹೊಟ್ಟೆ ಉರ್ಕೊಂಡ. ಜೂಜಿನ ಪಂದ್ಯಕ್ಕೆ ಯುಧಿಷ್ಠಿರನನ್ನು ಆಹ್ವಾನಿಸಿ ಅವರ ರಾಜ್ಯವನ್ನು ಕಿತ್ಕೊಂಡು ಅವರನ್ನು ಕಾಡಿಗೆ ಕಳುಹಿಸಿಕೊಟ್ಟ. ಇದು ಮಹಾಭಾರತದಲ್ಲಿನ ಇಂದ್ರಪ್ರಸ್ಥದ ಉಲ್ಲೇಖ. ಹಾಗೆ ಪಾಂಡವರು ಕಾಡು ಸೇರಿದ ಮೇಲೆ ಇಂದ್ರಪ್ರಸ್ಥ ಏನಾಯಿತು, ಅಲ್ಲಿದ್ದ ಯುಧಿಷ್ಠಿರನ ಅರಮನೆ ಏನಾಯಿತು, 14 ವರ್ಷಗಳ ಕಾಲ ಅಲ್ಲಿ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ನಮಗೆ ಮಹಾಭಾರತದಲ್ಲಿ ಯಾವ ಉಲ್ಲೇಖವೂ ಸಿಗೋದಿಲ್ಲ. ಆದರೆ ಆ ನಂತರ ಯಾದವರು ಅಂತಃಕಲಹದಲ್ಲಿ ನಾಶವಾದ ಮೇಲೆ ಕೃಷ್ಣನ ಮರಿಮೊಮ್ಮಗ ವಜ್ರನನ್ನು ಕರ್ಕೊಂಡು ಬಂದ ಪಾಂಡವರು ಅವನಿಗೆ ಇಂದ್ರಪ್ರಸ್ಥವನ್ನು ಬಿಟ್ಟುಕೊಡ್ತಾರೆ. ಆದರೆ ಅವನು ಕೂಡ ಅಲ್ಲಿ ಹೆಚ್ಚು ದಿನ ಇರಲಿಲ್ಲ. ಅವನು ಮುಂದೆ ಮಥುರಾ ನಗರವನ್ನು, ಅಂದರೆ ಯಾದವರ ಹಳೆಯ ರಾಜಧಾನಿಯನ್ನು ದುರಸ್ತಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾನೆ. ಇದು ನಮಗೆ ಮಹಾಭಾರತದಲ್ಲಿ ಇಂದ್ರಪ್ರಸ್ಥದ ಬಗ್ಗೆ ಸಿಗೋ ಮಾಹಿತಿ. ಅಂದರೆ ಇಂದ್ರಪ್ರಸ್ಥ ಅನ್ನೋ ನಗರ ಪಾಂಡವರು ಆಳಿದ ಕೆಲ ವರ್ಷಗಳನ್ನು ಹೊರತುಪಡಿಸಿದರೆ ಆ ನಂತರ ತನ್ನ ಮಹತ್ವವನ್ನು ಕಳ್ಕೊಳ್ತು. ಇಂಥ ಇಂದ್ರಪ್ರಸ್ಥವನ್ನು ಹುಡುಕೋ ಪ್ರಯತ್ನ ನಡೆದಿದ್ದು 70ರ ದಶಕದಲ್ಲಿ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮಹಾಭಾರತಕ್ಕೆ ಸಂಬಂಧಿಸಿದ ಕೆಲ ಪ್ರದೇಶಗಳಲ್ಲಿ ಹುಡುಕಾಟ ಆರಂಭ ಮಾಡಿದರು. ಆ ಸಂದರ್ಭದಲ್ಲೇ ಅವರು ನೆಲ ಅಗೆಯೋದಕ್ಕೆ ಶುರು ಮಾಡಿದ್ದು ದೆಹಲಿಯ ಪುರಾಣ ಖಿಲ್ಲಾದಲ್ಲಿ. ಮುಂದೆ ಇಲ್ಲಿ ಮತ್ತಷ್ಟು ಉತ್ಖನನಗಳು ನಡೆದವು. ಅಲ್ಲಿ ಮೌರ್ಯರ ಕಾಲಕ್ಕೆ ಸಂಬಂಧಿಸಿದ ಒಂದಷ್ಟು ಕಲಾಕೃತಿಗಳು ದೊರೆತವು. ಅಲ್ಲಿಂದ ಮತ್ತಷ್ಟು ಕೆಳಗೆ ಭೂಮಿಯನ್ನು ಅಗೆಯೋ ಕೆಲಸ ನಡೀತು. ಅಲ್ಲಿ ದೊರೆತ ಒಂದಷ್ಟು ಪಳೆಯುಳಿಕೆಗಳನ್ನು ಪರೀಕ್ಷೆಗೊಳಪಡಿಸಿದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಅವು ಕ್ರಿಸ್ತಪೂರ್ವ ಸುಮಾರು 800 ರಿಂದ 1000 ವರ್ಷಗಳ ಹಿಂದಿನ ಕಾಲಮಾನಕ್ಕೆ ಸೇರಿದ ವಸ್ತುಗಳು ಅನ್ನೋ ನಿರ್ಧಾರಕ್ಕೆ ಬಂದರು. ಮತ್ತು ಯಮುನಾ ನದಿಯ ಪ್ರವಾಹದಿಂದಾಗಿ 800 ವರ್ಷಗಳ ಹಿಂದೆ ಇಲ್ಲಿದ್ದ ನಗರ ನಾಶವಾಯಿತು. ಅಲ್ಲಿನ ಜನ
ಜನ ಇಂದ್ರಪ್ರಸ್ಥದಿಂದ ವಲಸೆ ಹೋದರು ಅಂತ ಇತಿಹಾಸಕಾರ ಬಿ ಬಿ ಲಾಲ್ ಅಭಿಪ್ರಾಯಪಟ್ಟರು. ಆದರೆ ಮಹಾಭಾರತ ಅನ್ನೋದು 800 to 1000 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ನಡೆದಿದ್ದಲ್ಲ. ಇನ್ನಿಲ್ಲಿ ಸಿಕ್ಕ ಕೆಲ ಮಡಿಕೆಗಳು ಹಾಗೂ ಇನ್ನಿತರ ವಸ್ತುಗಳು ಮೌರ್ಯರಿಗೆ ಮೊದಲಿನ ಮಹಾಜನಪದಗಳ ಕಾಲಮಾನಕ್ಕೆ ನಮ್ಮನ್ನು ಕರೆದೊಯ್ಯುತ್ತವೆ ಹೊರತು ಅದಕ್ಕಿಂತ ಹಿಂದಿನ ಮಹಾಭಾರತದ ಕಾಲಮಾನಕ್ಕಲ್ಲ ಅನ್ನೋದು ಕೆಲ ಇತಿಹಾಸಕಾರರ ವಾದ. ಇದಲ್ಲದೆ ಪುರಾಣ ಕಿಲಾದಲ್ಲಿ ಮಾತ್ರವಲ್ಲ, ದೆಹಲಿಯ ಇನ್ನಿತರ ಕಡೆಗಳಲ್ಲಿ ಕೂಡ ಶಿಲಾಯುಗದ ಕಾಲದ ಪಳೆಯುಳಿಕೆಗಳು ಸಿಕ್ಕಿವೆ. ಹೀಗಾಗಿ ದೆಹಲಿಯಲ್ಲಿ ಇನ್ನಷ್ಟು ಉತ್ಖನನ ನಡಿಬೇಕು ಮತ್ತು ಪುರಾಣ ಕಿಲಾದಲ್ಲಿ ಕೂಡ ಇನ್ನೂ ಆಳಕ್ಕೆ ಏನಿದೆ ಅನ್ನೋದನ್ನು ಸಂಶೋಧಿಸಬೇಕು ಅನ್ನೋದು ಇತಿಹಾಸಕಾರರ ಒತ್ತಾಯ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಇಂದ್ರಪ್ರಸ್ಥ ಅನ್ನೋದು ಕುರುವಂಶದ ಮೊದಲ ರಾಜಧಾನಿಯಾಗಿದ್ದ ನಗರ ಅನ್ನತೆ ಮಹಾಭಾರತ. ಅಷ್ಟೇ ಅಲ್ಲ, ರಾಮಾಯಣದ ಕಾಲದಲ್ಲಿ ಕೂಡ ಇಲ್ಲಿ ಜನವಸತಿ ಇತ್ತು. ಆನಂತರ ಚಂದ್ರವಂಶದ ಅರಸ ಇದನ್ನು ಒಂದಷ್ಟು ದಿನಗಳ ಕಾಲ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಮುಂದೆ ಬರ ಮತ್ತು ಪ್ರವಾಹಗಳ ಕಾರಣದಿಂದಾಗಿ ಈ ನಗರವನ್ನು ಬಿಟ್ಟು ಹಸ್ತಿನಾವತಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಳಲಾಯಿತು ಅನ್ನತ್ವೇ ಮಹಾಭಾರತದ ಉಲ್ಲೇಖಗಳು. ಇದನ್ನು ನಾವು ಗಮನಿಸಿದಾಗ ದೆಹಲಿಯ ಇತಿಹಾಸ ಮಹಾಭಾರತಕ್ಕಿಂತಲೂ ಸಾಕಷ್ಟು ವರ್ಷಗಳ ಹಿಂದಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಗಮನ ಸೆಳೆದ ಇನ್ನೊಂದು ಅಂಶ ಅಂದರೆ ಇಲ್ಲಿ ಸಿಕ್ಕ ಪಳೆಯುಳಿಕೆಗಳನ್ನು ಹೋಲುವ ಒಂದಷ್ಟು ವಸ್ತುಗಳು ದ್ವಾರಕೆಯಲ್ಲಿ ಕೂಡ ಸಿಕ್ಕಿವೆ ಮತ್ತು ಕೌಶಾಂಬಿಯಲ್ಲಿ ನಡೆದ ಉತ್ಖನನದಲ್ಲಿ ಕೂಡ ಇಲ್ಲಿನ ವಸ್ತುಗಳನ್ನು ಹೋಲುವ ಒಂದಷ್ಟು ಪಳೆಯುಳಿಕೆಗಳು ದೊರೆತಿವೆ. ಹೀಗಾಗಿ ದ್ವಾರಕೆಯಲ್ಲಿ ಸಿಕ್ಕ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ಪುರಾಣ ಕಿಲಾ ಮಹಾಭಾರತದ ಇಂದ್ರಪ್ರಸ್ಥ ಆಗಿರಬಹುದು ಅನ್ನೋ ಅಂದಾಜಿಗೆ ಬರಲಾಗ್ತಾ ಇದೆ. ಇನ್ನು ಮಹಾಭಾರತದ ಕಾಲದ ಇಂದ್ರಪ್ರಸ್ಥ ಇದ್ದ ಭೂಮಿಯ ಮೇಲೆ ಇವತ್ತು ನಾವು ನೋಡ್ತಾ ಇರೋ ಈ ಕೋಟೆ ನಿರ್ಮಾಣವಾಗಿದ್ದು 16th century. ಹುಮಾಯೂನ್ ಕಟ್ಟೋದಕ್ಕೆ ಶುರು ಮಾಡಿದ್ದ ಈ ಕೋಟೆಯನ್ನು ಪೂರ್ಣಗೊಳಿಸಿದ್ದು ಸೂರ್ ವಂಶದ ರಾಜ ಶೇರ್ಷಾ ಸೂರಿ. ಭಾರತದ ಮೇಲೆ ಮೊಘಲರು ದಾಳಿ ನಡೆಸಿ ಬಾಬರ್ಲಿ ಆಡಳಿತವನ್ನು ಶುರು ಮಾಡಿದ ಮೇಲೆ ಅವನ ಮಗ ಹುಮಾಯೂನ್ ಸಿಂಹಾಸನವನ್ನು ಏರ್ತಾನೆ. ಅದೇ ಕಾಲಘಟ್ಟದಲ್ಲಿ ಬಿಹಾರ್ ಪ್ರಾಂತ್ಯವನ್ನು ಆಳ್ತಾ ಇದ್ದವನು ಸೂರ್ ವಂಶದ ಸುಲ್ತಾನ ಶೇರ್ಷಾ ಸೂರಿ. ಅವನು ಹುಮಾಯೂನ್ ವಿರುದ್ಧದ ಯುದ್ಧದಲ್ಲಿ ಜಯಗಳಿಸಿ ಮೊಘಲ್ ಸಾಮ್ರಾಟನನ್ನು ದೆಹಲಿಯಿಂದ ಓಡಿಸಿ ದೆಹಲಿಯನ್ನು ವಶಪಡಿಸಿಕೊಂಡು 5 ಕಾಲ ದೆಹಲಿಯನ್ನು ಆಳ್ತಾನೆ. ಅವತ್ತು ಹುಮಾಯೂನ್ ವಿರುದ್ಧದ ಯುದ್ಧವನ್ನು ಗೆದ್ದ ಸೂರಿಯ ಸೈನಿಕರು ದೆಹಲಿಯಲ್ಲಿದ್ದ ಸಾಕಷ್ಟು ಸ್ಮಾರಕಗಳನ್ನು ಕೋಟೆಗಳನ್ನು ಭಗ್ನ ಮಾಡಿದರು. ಆದರೆ ಅದ್ಯಾಕೋ ಹುಮಾಯೂನನಿಂದ ಅರ್ಧ ಕಟ್ಟಲ್ಪಟ್ಟಿದ್ದ ಈ ಪುರಾಣ ಕಿಲ್ಲಾನ ಮಾತ್ರ ಅವರು ಹಾಗೆ ಉಳಿಸ್ಕೊಂಡ್ರು ಮತ್ತು ಇದನ್ನು ಶೇರ್ಷಾ ಸೂರಿ ಪೂರ್ಣಗೊಳಿಸಿದ. ಇದನ್ನು ಪುರಾಣ ಕಿಲ್ಲಾ ಅಂತ ಕರೆದ್ರು, ಅಂದರೆ ಹಳೆಯ ಕೋಟೆ ಅಂತ ಅರ್ಥ. ಈ ಕೋಟೆ ದೆಹಲಿಯಲ್ಲಿ ಹುಮಾಯೂನ್ ನಿರ್ಮಿಸಿದ್ದ ದೀನ್ ಪನ್ಹಾ ನಗರದ ಮಧ್ಯದಲ್ಲಿ ಸ್ಥಾನ ಪಡ್ಕೊಂಡಿದೆ. ದೆಹಲಿಯಲ್ಲಿನ ಕೋಟೆಗಳಿಗೆ ಹೋಲಿಸೋದಾದರೆ ಇದು ನಿಜಕ್ಕೂ ಬಲಿಷ್ಠವಾದ ಕೋಟೆ. ಸುಮಾರು 20 ಎತ್ತರದ ಗೋಡೆಗಳು 15 ಅಗಲವಾಗಿದ್ವು. ನೆಲಮಟ್ಟದಲ್ಲಿ ಸ್ವಲ್ಪ ಅಗಲವಾಗಿ ಗೋಚರಿಸುವ ಕೋಟೆಯ ಗೋಡೆಗಳು ಮೇಲಕ್ಕೆ ಹೋದ ಹಾಗೆ ಚಿಕ್ಕದಾಗ್ತಾ ಹೋಗುತ್ತವೆ. ಕೋಟೆಯ ಆಯಕಟ್ಟಿನ ಜಾಗದಲ್ಲಿ ಕಾವಲು ಗೋಪುರಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಕೋಟೆಗೆ ಯಮುನಾ ನದಿ ಕೂಡ ಸಹಜ ಹಾಗೂ ಬಲಿಷ್ಠ ಕಾವಲನ್ನು ಒದಗಿಸುತ್ತೆ. ಅವತ್ತಿಗೆ ಯಮುನೆಯ ನೀರನ್ನು ಕೋಟೆಯ ಸುತ್ತಲೂ ಇದ್ದ ಕಂದಕಗಳಿಗೆ ನಾಲೆಯ ಮೂಲಕ ಹರಿಸಲಾಗ್ತಾ ಇತ್ತು. ಹೀಗಾಗಿ ಈ ಪುರಾಣ ಕಿಲಾ ಅಭೇದ್ಯವಾದ ಕೋಟೆ ಅಂತ ಅನ್ನಿಸ್ಕೊಳ್ತು. ಈ ಕಿಲ್ಲಾದ ನಿರ್ಮಾಣವನ್ನು ಆರಂಭಿಸಿದವನು ಹುಮಾಯೂನ್, ಆದರೂ ಕೂಡ ಇದನ್ನು ಪೂರ್ಣಗೊಳಿಸಿದ್ದು ಶೇರ್ಷಾ ಸೂರಿ. ಇನ್ನು ಈ ಕೋಟೆಯ ಒಳಭಾಗದಲ್ಲಿ ಅದ್ಭುತ ಅನಿಸೋ ಅರಮನೆಗಳು ಇಲ್ಲದೇ ಇದ್ದರೂ ಸಾಕಷ್ಟು ಪ್ರಾರ್ಥನಾ ಮಂದಿರಗಳು ಇಲ್ಲಿವೆ. ಕೈರೋಲ್ ಮಂಜಿಲ್ ಹಾಗೂ ಕಿಲಾ ಇ ಕುನಾ ಮಸೀದಿಗಳಲ್ಲಿದ್ದು ಕೆಂಪು ಬಣ್ಣದ ಕಲ್ಲುಗಳು ಹಾಗೂ ಬಿಳಿ ಬಣ್ಣದ ಮಾರ್ಬಲ್ಗಳನ್ನು ಬಳಸಿ ಇವುಗಳನ್ನು ಕಟ್ಟಲಾಗಿದೆ. ಇನ್ನು ಮಸೀದಿಯ ಮೇಲಂತಸ್ತಲ್ಲಿ ನಿಂತರೆ ನಾವೆಲ್ಲೋ ಒಂದು ದೇವಾಲಯದಲ್ಲಿ ನಿಂತಿರೋ ಹಾಗೆ ಭಾಸವಾಗುತ್ತೆ. ಹೀಗಾಗಿನೇ ಈ ಕಟ್ಟಡ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಸಾಕ್ಷಿ ಅಂತ ಹೇಳ್ತಾರೆ. ಮತ್ತು ಈ ಶೈಲಿಯನ್ನು ಸೂರ್ ಶೈಲಿ ಅಂತಲೇ ಕರೆಯಲಾಗುತ್ತೆ ಹೊರತು ಇದು ಇಂಡೋ ಇಸ್ಲಾಮಿಕ್ ಶೈಲಿ ಅಲ್ಲ. ಇಲ್ಲಿ ಈ ಶೇರ್ಷಾ ಬಗ್ಗೆ ಹೇಳುವಾಗ ಇವನು ಆಡಳಿತ ನಡೆಸಿದ ಅವಧಿ ಚಿಕ್ಕದೇ ಆದರೂ ಕೂಡ ಇವನ ಆಡಳಿತ ಅವತ್ತಿಗೆ ಮಾದರಿ ಆಡಳಿತವಾಗಿತ್ತು ಅಂತ ಹೇಳ್ತಾರೆ. ಇದನ್ನೇ ಮುಂದೆ ಅಕ್ಬರ್ ಅನುಕರಣೆ ಮಾಡಿದ್ದ. ಅಕ್ಬರನ ಧಾರ್ಮಿಕ ಸಹಿಷ್ಣುತೆಗೆ ಕೂಡ ಸ್ಫೂರ್ತಿಯಾಗಿದ್ದು ಶೇರ್ಷಾ ಸೂರಿ ಅಂತ ಹೇಳ್ತಾರೆ ಇತಿಹಾಸಕಾರರು. ಇಲ್ಲಿ ಪುರಾತತ್ವ ಇಲಾಖೆ ಸಾಕಷ್ಟು ಸಂಶೋಧನೆಗಳನ್ನು ಉತ್ಖನನಗಳನ್ನು ನಡೆಸಿದೆ. ಆದರೆ ಈಗ ನಡೆದಿರುವ ಸಂಶೋಧನೆಗಳು ಸಾಕಾಗೋದಿಲ್ಲ ಅನ್ನೋ ವಾದ ಕೂಡ ಇದೆ. ಇಲ್ಲಿ ಹಾಗೂ ದೆಹಲಿಯ ಇನ್ನಷ್ಟು ಕಡೆಗಳಲ್ಲಿ ಆಳವಾದ ಸಂಶೋಧನೆ ಆಗಬೇಕಿದೆ ಮತ್ತು ಭಾರತದ ಪುರಾತನ ಭವ್ಯ ಇತಿಹಾಸವನ್ನು ಹೊರಗೆಡಹೋದಕ್ಕೆ ಅದು ತುಂಬ ಅವಶ್ಯಕ ಕೂಡ. ಗೆಳೆಯರೇ, ಇದು ಇಂದ್ರಪ್ರಸ್ಥ ಅಂತ ಭಾರತೀಯ ಪುರಾತತ್ವ ಇಲಾಖೆಯ ಸಂಶೋಧಕರು ಒಪ್ಪಿಕೊಂಡಿರುವ ದೆಹಲಿಯ ಇವತ್ತಿನ ಪುರಾಣ ಕಿಲಾದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.